ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ತುಮಕೂರು ತಿಂಡಿ ಪ್ರೋಗ್ರಾಮ್. ನಾವು ಹೇಳ್ತಿದ್ದೀವಿ ವಿ ಎಲ್ ಫುಡ್ ಪ್ರಾಡಕ್ಟ್ಸ್ನಲ್ಲಿ. ಇದು ಮನೆಯಲ್ಲೇ ತಯಾರಿಸೋವಂಥ ಒಂದು ಫುಡ್ ಪ್ರಾಡಕ್ಟು. ಸೊ ಸುಮಾರು ವರ್ಷಗಳಿಂದ ತಯಾರಿಸ್ಕೊಂಡು ಬರ್ತಾ ಇದ್ದಾರೆ, ಸುಮಾರು 25 ವರ್ಷಗಳಿಂದ ತರಿಸ್ಕೊಂಡು ಬರ್ತಾ ಇದ್ದಾರೆ. ಸೊ ಓನರ್ನ ನಾವು ಇವತ್ತು ಮಾತಾಡ್ಸೋಣ. ಹಲೋ ಮೇಡಮ್, ನಮಸ್ತೆ. ಮೇಡಮ್, ನಿಮ್ಮ ಹೆಸರು? ಶಶಿಕಲಾ. ಸೊ ಓನರ್ ಹೆಸರು ಶಶಿಕಲಾ ಅಂತೇಳಿ, ಏನೇನು ಫುಡ್ ಪ್ರಾಡಕ್ಟ್ಸ್ನ ತಯಾರಿಸ್ತಾರೆ ಅವರಿಂದನೇ ಕೇಳೋಣ. ಸೊ ಸಾಮಾನ್ಯವಾಗಿ ನಾವು ತಿಂತಾನೆ ಇರ್ತೀವಿ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಮತ್ತು ಹಪ್ಪಳ, ಸಂಡಿಗೆ ಎಲ್ಲ. ಸೊ ಇವರಲ್ಲಿ ವಿಧವಿಧವಾದಂಥ ಹಪ್ಪಳಗಳು, ಸಂಡಿಗೆಗಳು ಮತ್ತು ಚಕ್ಲಿ ಕೋಡ್ಬಳೆಗಳು ಎಲ್ಲ ಸಿಗುತ್ತೆ. ನೋಡಮ್ಮ, ನೀವು ಅವರೇ ಕಾರಣ ಏನೇನು ಮಾಡ್ತಾರೆ ಅಂತ. ಮೇಡಮ್ ಹೇಳಿ, ಮೇಡಮ್ ಏನೇನು ಐಟಮ್ಸ್ ಇಟ್ಟಿದ್ದೀರಾ? ಸೊ ಏನೇನು ಮಾಡ್ತೀರಾ? ಸುಮಾರು 15 ವೆರೈಟಿ ಹಪ್ಪಳ ಮಾಡ್ತೀನಿ, 15-20 ವೆರೈಟೀಸ್ ಹಪ್ಪಳ ಮಾಡ್ತೀನಿ, 15-20 ವೆರೈಟೀಸ್ ಚಟ್ನಿ ಪೌಡರ್ಸ್ ಮಾಡ್ತೀನಿ, ನಿಪ್ಪಟ್ಟಲ್ಲೇ ಒಂದು 5-6 ವೆರೈಟಿ ನಿಪ್ಪಟ್ಟು, ಒಂದು 5-6 ವೆರೈಟಿ ಚಕ್ಲಿ ಕೋಡ್ಬಳೆ ಎಲ್ಲ ಮಾಡ್ತೀವಿ. ಎಲ್ಲ ನಾವು ಶುದ್ಧ ಇದು ಗೋಲ್ಡಿನರ್ ಆಯಿಲಿಂದನೇ ತಯಾರಿಸ್ತೀವಿ. ಎಲ್ಲ ಹೋಮ್ ಕಸ್ಟಮರ್ಸೇ ನಮಗೆ ಜಾಸ್ತಿ ಇರೋದ್ರಿಂದ ನಾವೆಲ್ಲನೂ ಶುಚಿ ರುಚಿಯಾಗಿ ಮಾಡಿಕೊಡ್ತೀವಿ. ಸೊ ನೋಡಿದ್ರಲ್ಲ ವಿವರ್ಸ್, ತುಂಬ ನೀಟಾಗಿ ಶುಚಿ ರುಚಿಯಾಗಿ ಶುದ್ಧವಾಗಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ನೋಡ್ತಾ ಇದ್ರಲ್ಲ, ಸೊ ಚಕ್ಲಿ ಇದೆ, ನಿಪ್ಪಟ್ಟಿದೆ, ಚಕ್ಲಿ ಬಂದು ಇದು ಟೊಮೊಟೊ ಚಕ್ಲಿ ಅಂತೇಳಿ ಹೇಳಿದ್ರು. ಸೊ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಚಕ್ಲಿ, ಪ್ಯಾಕಿಂಗ್ ಕೂಡ ಅಷ್ಟೇ ನೀಟಾಗಿದೆ. ಜೊತೆಗೆ ನೋಡ್ತಾ ಇದ್ರಲ್ಲ, ಇದೊಂದು ಈರುಳ್ಳಿ ಮತ್ತೆ ಕಡಲೆಕಾಯಿ ಬೀಜ ಆಗಿರ್ತಕ್ಕಂಥ ನಿಪ್ಪಟ್ಟು ತುಂಬಾ ಟೇಸ್ಟಿ ಆಗಿರುತ್ತೆ. ನಾನು ಕೂಡ ಇದರಲ್ಲಿ ಖರೀದಿ ಮಾಡಿದ್ದೆ, ಖರೀದಿ ಮಾಡಾದ್ಮೇಲೆ ಟೇಸ್ಟ್ ಚೆನ್ನಾಗಿರೋದಕ್ಕೆ ನಾನು ಇಲ್ಲಿ ವಿಡಿಯೋ ಮಾಡಕ್ಕೆ ಬಂದಿರ್ತೀನಿ. ಪ್ರತಿ ವಿಡಿಯೋದಲ್ಲೂ ನಾನು ನಿಮ್ಗೆ ಹೇಳ್ತಾನೆ ಇರ್ತೀನಿ, ಚೆನ್ನಾಗಿದ್ರೆ ಮಾತ್ರ ನಾನು ವಿಡಿಯೋ ಮಾಡ್ತೀನಿ, ಇಲ್ಲಾಂದ್ರೆ ಮಾಡಕ್ಕೋಗಲ್ಲ ಅಂತೇಳಿ. ಸೊ ನೋಡ್ತಾ ಇದ್ರಲ್ಲ, ಸೊ ದೊಡ್ಡ ದೊಡ್ಡ ಕೋಡ್ಬಳೆಗಳಿದ್ದಾವೆ. ಇದೇನು ಚಿಕ್ಕ ಚಿಕ್ಕದಲ್ಲ, ಅಂಗಡಿಗಳಲ್ಲಿ ಸಿಗುತ್ತೆ ಚಿಕ್ಕ ಚಿಕ್ಕ ಕೋಡ್ಬಳೆ, ಇದು ಸ್ವಲ್ಪ ದೊಡ್ಡದಿದೆ ಸೈಜು. ಸೊ ನೋಡ್ತಾ ಇದ್ರಲ್ಲ, ಸಂಡಿಗೆಗಳಿದ್ದಾವೆ, ಹಪ್ಪಳಗಳಿದ್ದಾವೆ, ಅಕ್ಕಿ ಹಪ್ಪಳ ಇದೆ ಎಣ್ಣೆಯಲ್ಲಿ ಕರೆಯುವಂಥದ್ದು, ಮತ್ತು ಅಷ್ಟೇ ಅಲ್ಲ ರಾಗಿ ಹಪ್ಪಳ ಕೂಡ ಸಿಗುತ್ತೆ. ಸೊ ನೋಡ್ತಾ ಇದ್ರಲ್ಲ ವಿವರ್ಸ್, ಇಷ್ಟೊತ್ತು ನಾನು ತೋರಿಸ್ದೆ ಹಪ್ಪಳ, ಸಂಡಿಗೆ ಮತ್ತೆ ಚಕ್ಲಿ ಕೊಡ್ಬಳ ನಿಪ್ಪಟ್ಟು. ಈಗ ನಾನು ತೋರಿಸ್ತಾ ಕೊಟ್ಟಿದ್ದೀನಿ ಮೋಮೋಸ್. ಸೊ ಮೋಮೋಸ್ ಇವರಲ್ಲಿ ಫೇಮಸ್ ಅಂತ ಹೇಳ್ತಾ ಇದಾರೆ. ಸೊ ಬಿಸಿ ಬಿಸಿ ಮೋಮೋಸ್ ನಾನು ತಗೊಂಡಿದ್ದೀನಿ. ಮೋಮೋಸ್ ಜೊತೆಗೆ ಶಿಜ್ವಾನ್ ಸಾಸ್ ನ ಕೂಡ ಆಡ್ ಮಾಡಿದ್ದಾರೆ. ಒಂದು ಪ್ಲೇಟ್ ಗೆ ಈ ಮೋಮೋಸ್ 5 ಮೋಮೋಸ್ ನ ಕೊಡ್ತಾರೆ. ನಾನು ಸದ್ಯಕ್ಕೆ ಈಗ ಟೇಸ್ಟ್ ಮಾಡೋ ಪರ್ಪಸ್ ಗೆ 2 ಮೋಮೋಸ್ ನ ಮಾತ್ರ ತಗೊಂಡಿದ್ದೀನಿ. ಸೊ ನೋಡೋಣ ಬನ್ನಿ, ಮೋಮೋಸ್ ನ ಟೇಸ್ಟ್ ಮಾಡೋಣ. ಒಳಗಡೆ ವೆಜಿಟೇಬಲ್ ಫೀಲಿಂಗ್ ಇದೆ, ತುಂಬಾ ಸುಡ್ತಾ ಇದೆ, ತುಂಬಾ ಬಿಸಿ ಇದೆ. ಈಗ ತಾನೇ ತೆಗೆದ್ಬಿಟ್ರು. ಸೊ ಮೋಮೋಸ್ ಯಾವ ರೀತಿ ಇದೆ, ಲೆಟ್ಸ್ ಟೇಸ್ಟ್. ಫಸ್ಟ್ ಟೈಮ್ ಮೋಮೋಸ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ಫ್ಲವರ್ಸ್ ನೋಡ್ತಾ ಇದ್ರಲ್ಲ, ಒಳಗಡೆ ವೆಜಿಟೇಬಲ್ ಫಿಲ್ಲಿಂಗ್ ಇದೆ. ಸೊ ತುಂಬಾ ಚೆನ್ನಾಗಿದೆ. ವೆಜಿಟೇಬಲ್ಸ್ ಹುಳ್ಳಿಕಾಯಿ ಇರ್ಬೋದು, ಕ್ಯಾರೆಟ್ ಇರ್ಬೋದು, ಈರುಳ್ಳಿ ಇರ್ಬೋದು, ಪ್ರತಿಯೊಂದು ಆ್ಯಡ್ ಆಗಿದೆ. ಶಿಜ್ವಾನ್ ಸಾಸ್ ಜೊತೆಗೆ ಹಚ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಏನಂತೀರಾ ನೀವು ಕೂಡ? ಈ ಒಂದು ವಿ ಎಲ್ ಫುಡ್ ಪ್ರಾಡಕ್ಟ್ಸ್ಗೆ ಬನ್ನಿ, ಮೋಮೋಸ್ನ ಟೇಸ್ಟ್ ಮಾಡಿ. ಹಾಯ್ ಆಲ್, ಇಲ್ಲಿ ಮೋಮೋಸು ತುಂಬ ಚೆನ್ನಾಗಿರುತ್ತೆ. ನಾವು ರೆಗ್ಯುಲರಾಗಿ ಬರ್ತೀವಿ, ಇಲ್ಲಿ ತಿಂತೀವಿ. ಸಖತ್ ಹೆಲ್ದಿಯಾಗಿ ಹೈಜೀನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ತುಂಬ ಸಲ ಪಾರ್ಸಲ್ಸು ತೊಗೊಂಡು ಹೋಗ್ತಾ ಇರ್ತೀವಿ. ಒಂದ್ಸಲಿ ನೀವೆಲ್ಲರೂ ಬಂದು ಇಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ನೋಡೋದಲ್ಲ ವಿವರ್ಸ್, ಇಷ್ಟೊತ್ತು ನಾನು ತೋರಿಸಿದೆ ಮೋಮೋಸ್ ಅಷ್ಟೇ ಅನ್ಕೋಬೇಡಿ. ವಾರದಲ್ಲಿ ಒಂದು ದಿವಸ ಹಲಸಿನಕಾಯಿ ಗೋಬಿ ಕೂಡ ಮಾಡ್ತಾರೆ. ನೋಡ್ತಾ ಇದ್ರಲ್ಲ, ಬಿಸಿ ಬಿಸಿ ಹಲಸಿನ ಗೋಬಿ ಸಿಕ್ಕಿದೆ ನಮಗೆ. ಸೊ ನಾರ್ಮಲ್ ಆಗಿ ಗೋಬಿ ಮಂಚೂರಿ ತೋರಿಸ್ತಾ ಇರ್ತೀನಿ ನೋಡಿ. ಇದೊಂದು ಡಿಫ್ರೆಂಟ್ ಗೋಬಿ ಮಂಚೂರಿ ಅಂತಲೇ ಹೇಳ್ಬೋದು, ಹಲಸಿನಕಾಯಿಯಲ್ಲಿ ಗೋಬಿ ಮಂಚೂರಿ ಮಾಡಿದ್ದಾರೆ. ಸೊ ಯಾವ ರೀತಿ ಇದೆ ಟೇಸ್ಟ್ ಮಾಡಿ ನೋಡೋಣ. ವಾವ್,
ತುಂಬಾ ಹೆಲ್ತಿ ಆಗಿದೆ, ತುಂಬಾ ಕ್ರಿಸ್ಪಿ ಆಗಿದೆ. ಹಲಸಿನಕಾಯಿ ಗೋಬಿ ತುಂಬಾ ಫ್ರೈ ಆಗಿದೆ. ಸೊ ನಾರ್ಮಲ್ ಗೋಬಿ ತರಲ್ಲ, ಇದು ಒಂದು ಹೆಲ್ತಿ ಗೋಬಿ ಅಂತಾನೆ ಹೇಳ್ಬೋದು, ಹೆಲ್ತಿ ಸ್ನ್ಯಾಕ್ ಅಂತಾನೆ ಹೇಳ್ಬೋದು. ನೀವು ಕೂಡ ಇವ್ರ ಪ್ರಾಡಕ್ಟ್ ನ ತಪ್ಪದೇನೆ ಟ್ರೈ ಮಾಡಿ. ನಮ್ಗೆ ಹಲಸಿನಕಾಯಿ ಗೋಬಿ ಇಷ್ಟ, ಒಂದೊಂದ್ಸಲಿ ಟ್ರೈ ಮಾಡ್ತೀನಿ. ಆಮೇಲೆ ಮೋಮೋಸ್ ಇಷ್ಟ, ಅವರೆಲ್ಲ ಚೆನ್ನಾಗಿ ಮಾಡ್ತಾರೆ. ಪ್ರತಿದಿನ ಕೂಡ ವೆರೈಟೀಸ್ ಆಫ್ ರೊಟ್ಟಿ ಇರ್ಬೋದು, ಹೋಳಿಗೆ ಇರ್ಬೋದು, ಮೋಮೋಸ್ ಇರ್ಬೋದು, ಅಥವಾ ಚಾಟ್ಸ್ ಇರ್ಬೋದು, ಪ್ರತಿಯೊಂದನ್ನು ಮಾಡ್ತಾರೆ. ನೀವು ಕೂಡ ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ. ಅವರ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ವಿಸಿಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.